ಬಾರ್ಡರ್ ಗವಸ್ಕರ್ ಟ್ರೋಫಿಯ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಅಲಭ್ಯರಾಗಿರುವ ಪ್ಯಾಟ್ ಕಮಿನ್ಸ್ ಅವರನ್ನ ಶಾಶ್ವತವಾಗಿ ಕ್ಯಾಪ್ಟನ್ಸಿಯಿಂದ ತೆಗೆದುಹಾಕಿ ಎಂಬ ಕೂಗು ಆಸ್ಟ್ರೇಲಿಯಾದಲ್ಲಿ ಜೋರಾಗುತ್ತಿದೆ. ಭಾರತದ ವಿರುದ್ಧ ಮೊದಲೆರಡು ಪಂದ್ಯದಲ್ಲಿ ನಾಯಕನಾಗಿ ವೈಫಲ್ಯ ಅನುಭವಿಸಿದ ಪ್ಯಾಟ್ ಕಮಿನ್ಸ್ ಬೌಲಿಂಗ್ನಲ್ಲೂ ಕೂಡ ಕಮಾಲ್ ಮಾಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಇದೀಗ ಆಸ್ಟ್ರೇಲಿಯಾದ ಮಾಜಿ ನಾಯಕ ಅಯನ್ ಹೇಲಿ ಕೂಡ ಕಮಿನ್ಸ್ ಅವರನ್ನ ಕ್ಯಾಪ್ಟನ್ಸಿಯಿಂದ ತೆಗೆದುಹಾಕಿ ಎಂದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಇಂಡಿಯಾದಲ್ಲಿ ಕ್ಯಾಪ್ಟನ್ಸಿ ಮಾಡುವ ಬರದಲ್ಲಿ ಕಮಿನ್ಸ್ ಬೌಲಿಂಗ್ ಮಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಅವರನ್ನ ಕ್ಯಾಪ್ಟನ್ಸಿಯಿಂದ ತೆಗೆದು ಹಾಕಬೇಕು, ಏಕೆಂದರೆ ಒಬ್ಬ ಬೌಲರ್ ಆಗಿ ಪ್ಯಾಟ್ ಕಮಿನ್ಸ್ ಅವರ ಅಗತ್ಯ ತಂಡಕ್ಕಿದೆ. ಅದಕ್ಕಾಗಿ ಅವರ ಮೇಲಿರುವ ನಾಯಕತ್ವದ ಹೊರೆಯನ್ನ ಕೆಳಗಿಳಿಸಬೇಕು, ಅವರು ಕೇವಲ ಬೌಲಿಂಗ್ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದಿದ್ದಾರೆ. ಇನ್ನು ಹೊಸ ನಾಯಕನನ್ನು ಕೂಡ ಸೂಚಿಸಿರುವ ಅಯನ್ ಹೇಳಿ, ಕಮಿನ್ಸ್ ಬದಲಾಗಿ ಟ್ರಾವಿಸ್ ರೆಡ್ಡಿಗೆ ಕ್ಯಾಪ್ಟನ್ಸಿಯನ್ನ ನೀಡಬೇಕು. ಇವರು ತಮ್ಮ 21ನೇ ವಯಸ್ಸಿನಲ್ಲಿ ನಾಯಕತ್ವ ನಿಭಾಯಿಸಿದ ಅನುಭವ ಹೊಂದಿದ್ದಾರೆ. ಇನ್ನು ಏಕದಿನ ಕ್ರಿಕೆಟ್ ನಲ್ಲಿ ಮ್ಯಾಕ್ಸ್ವೆಲ್ ಕೂಡ ನಾಯಕತ್ವವನ್ನ ನಿಭಾಯಿಸಬಲ್ಲರು. ಆದರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಟ್ರಾವಿಸ್ ರೆಡ್ ನಾಯಕತ್ವಕ್ಕೆ ಸೂಕ್ತ ಆಯ್ಕೆಯಾಗಿದ್ದಾರೆ ಎಂದು ಹೇಳಿ ಹೇಳಿಕೊಂಡಿದ್ದಾರೆ. ಸದ್ಯಕ್ಕೆ ತಮ್ಮ ತಾಯಿಯ ಅನಾರೋಗ್ಯದ ಕಾರಣ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿರುವ ಕಮಿನ್ಸ್ ಮೂರನೇ ಪಂದ್ಯಕ್ಕೆ ಅಲಭ್ಯರಾಗಲಿದ್ದಾರೆ. ಆದ್ದರಿಂದ ಮೂರನೇ ಪಂದ್ಯಕ್ಕೆ ಸ್ಟೀವನ್ ಸ್ಮಿತ್ ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು ಕಮಿನ್ಸ್ ಜಾಗದಲ್ಲಿ ಯುವ ಆಲ್ರೌಂಡರ್ ಕ್ಯಾಮರನ್ ಗ್ರೀನ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಮತ್ತೊಂದೆಡೆ ಆಸ್ಟ್ರೇಲಿಯಾದ ಆರಂಭಿಕ ಆಟಗಾರ ಟ್ರಾವಿಸ್ ರೆಡ್ ತಮ್ಮನ್ನ ಮೊದಲ ಪಂದ್ಯದ ಪ್ಲೇಯಿಂಗ್ ಇಲೆವೆನ್ ನಿಂದ ಡ್ರಾಪ್ ಮಾಡಿದ ಬಗ್ಗೆ ಆಕ್ರೋಶಗೊಂಡಿದ್ದಾರೆ ಹಾಗೂ ಇದನ್ನ ಸೆಲೆಕ್ಟರ್ಸ್ ಗಳ ಜೊತೆಯಲ್ಲೂ ಚರ್ಚಿಸಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನ್ನ ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ ಇಲೆವೆನ್ ನಿಂದ ಹೊರಗಿಟ್ಟಿದ್ದು ನನಗೆ ಅಚ್ಚರಿಯಾಗಿತ್ತು. ನಾನು ಈ ಬಗ್ಗೆ ಸೆಲೆಕ್ಟರ್ ಟೋನಿ ಹಾಗೂ ಕೋಚ್ ಆಂಡ್ರ್ಯೂ ಮೆಕ್ಡೊನಾಲ್ಡ್ ಅವರನ್ನ ಪ್ರಶ್ನಿಸಿದ್ದೆ. ನನ್ನ ಪ್ಲೇಯಿಂಗ್ ಇಲೆವೆನ್ ನಿಂದ ಹೊರಗಿಟ್ಟ ಬಗ್ಗೆ ಕಮೆಂಟರಿ ಮಾಡುತ್ತಿದ್ದ ಮ್ಯಾಥ್ಯೂ ಎಡನ್ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಮಯದಿಂದ ಉತ್ತಮ ಪ್ರದರ್ಶನ ತೋರುತ್ತಾ ಬಂದಿದ್ರೂ ಕೂಡ ನನ್ನ ತಂಡದಿಂದ ಹೊರಗಿಡುತ್ತಾರೆ ಎಂದರೆ ನನಗೆ ನಿರೀಕ್ಷಿಸಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಪ್ರಶ್ನೆ ಎತ್ತಿದ್ದೆ. ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಎಂದು ಟ್ರಾವಿಸ್ ರೆಡ್ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ನಂತರ ಆಟಗಾರರ ಅಲಭ್ಯತೆಯಿಂದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಡುವ ಅವಕಾಶ ಪಡೆದಿದ್ದ ಟ್ರಾವಿಸ್ ರೆಡ್ ತಂಡಕ್ಕೆ ಆಧಾರವಾಗಿದ್ದರು. ಈ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ 26 ರನ್ ಗಳಿಸಿಕೊಂಡಿದ್ದ ಇವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಅಬ್ಬರಿಸಿ ಕೇವಲ 43 ಎಸೆತದಲ್ಲಿ 46 ರನ್ ಗಳಿಸಿಕೊಂಡಿದ್ದರು. ಇವರನ್ನ ಹೊರತುಪಡಿಸಿ ಆಸ್ಟ್ರೇಲಿಯಾದ ಯಾವ ಬ್ಯಾಟ್ಸ್ಮನ್ ಗಳು ಕೂಡ ಡೆಲ್ಲಿ ಪಿಚ್ ನಲ್ಲಿ ಕ್ರೀಸ್ ಕಚ್ಚಿ ನಿಲ್ಲಲು ಸಾಧ್ಯವಾಗಿಲ್ಲ. ಇದರಿಂದಾಗಿ ಆಸ್ಟ್ರೇಲಿಯಾ ಕೇವಲ 3 ದಿನಗಳಲ್ಲಿ ಭಾರತದ ವಿರುದ್ಧ ಶರಣಾಗಬೇಕಾಯಿತು. ಇನ್ನು 3ನೇ ಟೆಸ್ಟ್ ಪಂದ್ಯಕ್ಕೆ ಸಜ್ಜಾಗುತ್ತಿರುವ ಆಸ್ಟ್ರೇಲಿಯಾ ಮಾರ್ಚ್ 1 ಇಂಡೋರ್ ನಲ್ಲಿ ಭಾರತದ ವಿರುದ್ಧ ಕಣಕ್ಕಿಳಿಯಲಿದೆ. ಸ್ಮಿತ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಕಮ್ಬ್ಯಾಕ್ ಮಾಡುತ್ತಾ ಅಥವಾ ಮತ್ತೆ ಭಾರತ ಮೇಲುಗೈ ಸಾಧಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.